ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ 14 ವರ್ಷದ ನಂತರ ಜಾಕಿ ಮೂವಿ ಮತ್ತೆ ರಿಲೀಸ್ ಆಗಿದೆ. ಈ ಕುರಿತಂತೆ ಅವರ ಅಭಿಮಾನಿಗಳು ಯಾವ ರೀತಿ ಸಂಭ್ರಮವನ್ನು ಆಚರಿಸಿದ್ದಾರೆ ಮತ್ತೆ ಅವರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಚೆನ್ನಾಗಿದೆ ಸರ್ ಮೂವಿ, ಚೆನ್ನಾಗಿದೆ. ಏನೇನು ಎಫೆಕ್ಟಲ್ಲಿ ನೋಡೋಕ್ಕೆ ಚೆನ್ನಾಗಿದೆ, ತುಂಬ ಖುಷಿ ಆಯ್ತು. ಎಷ್ಟು ವರ್ಷ ನೋಡಿದ್ರು ಅದೇ ಮೂವಿ ಅದೇ ಗೊತ್ತು ಅಪ್ಪು ಸರ್, ಅದೇನೆ ಸರ್. ಅಣ್ಣ ನನಗೆ ಬುದ್ಧಿ ಬಂದಾಗ ಫಸ್ಟ್ ನೋಡಿದ ಪಿಕ್ಚರೇ ಜಾಕಿ ಪಿಕ್ಚರು, ಅದಾದಮೇಲೆ ನಮ್ಮ ಬಾಸ್ ಇದಾದಮೇಲೆ ಫಸ್ಟ್ ಟೈಮು ಥಿಯೇಟ್ರಿಗೆ ಬಂದು ನಮ್ಮ ಬಾಸ್ ನೋಡ್ತಾ ಇದ್ದೀವಿ, ತಿರ್ಗಾ ಈ ಚಾನ್ಸ್ ಸಿಗಲ್ಲ, ಇವ ನೋಡ್ಬೋದು ಬಟ್ ಆದರೆ ಈ ಫಿಲಮ್ನ ಬಂದು ಟ್ಯಾಕಿಸ್ಗೆ ನೋಡ್ಬೇಕು ನೀವೆಲ್ಲ. ಸೂಪರ್ ಆಗೈತೆ, ಅಲ್ಟಿಮೇಟು ನೈಸ್ ಸೂಪರ್. ಮತ್ತೆ ಎಷ್ಟು ವರ್ಷ ಆದ್ಮೇಲೆ ನೋಡ್ತಾ ಇದ್ದೀವಿ, ಏನೋ ಒಂದು ಆಸೆ ಜಾಸ್ತಿ ಆಗಿದೆ. ಸೂಪರ್, ಇನ್ನೂ 100 ಸಲ ನೋಡಿದ್ರೆ ಹಂಗೆ ಇರುತ್ತೆ. ಕರ್ನಾಟಕ ಇದು ಒಂದೇ ಮಾಸ್ಟರ್ ಪೀಸು. ಐ ಲವ್ ಪುನೀತ್, ಒಳ್ಳೆ ಮೂವಿ. ಹಳೇದಾದ್ರೇನು ಹೊಸದಾದ್ರೇನು ನಾವು ನೋಡೇ ನೋಡ್ತೀವಿ ಪುನೀತ್ ರಾಜ್ಕುಮಾರ್ ಫಿಲಮ್ನ. ನೆನಪಾದಾಗ್ಲೂ ಒಳ್ಳೆ ಸಾಂಗ್ಗಳು ನೋಡ್ತಿರ್ತೀವಿ ಅವ್ರವನ್ನ. ಮಠಕ್ಕೆ ಹೋಗಿ ಹೆಂಗೆ ಊಟ ಮಾಡ್ತೀವೋ ಹಂಗೆ ನಮ್ಮ ಬಾಸ್ ಫಿಲಮ್ ಯಾವತ್ತು ರಿಲೀಸ್ ಆದ್ರೂ ನಾವು ಬಂದು ಫಸ್ಟ್ ಡೇ ಫಸ್ಟ್ ಶೋ ಮೂವಿ ನೋಡೇ ನೋಡ್ತೀವಿ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಹೊಸ ಮೂವಿ ಅನ್ನೋ ಥರನೇ ಫೀಲ್ ಬರ್ತಾ ಇದೆ. ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆನೇ ಇದ್ದಾರೆ ಯಾವಾಗ್ಲೂ. ಥ್ಯಾಂಕ್ ಯು. ಸೂಪರ್, ಹೊಸ ಕ್ರೇಜ್ ಹುಟ್ಟಾಕಿದೆ. ಕ್ರೇಜ್ ಅಂತಂದರೆ ಅಪ್ಪು ಸರ್ರು, ಇದು ಒಂದು ಹೊಸ ಕ್ರೇಜ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಮತ್ತೆ ಮತ್ತೆ ನೋಡೋಣ ಅಂತ ಅವ್ರ ಸಿನಿಮಾ ಯಾವುದೇ ಸಿನಿಮಾ ಆದ್ರೂ ಮತ್ತೆ ಮತ್ತೆ ನೋಡೋಣ ಅಂತ ಅನಿಸುತ್ತೆ. ಯಾಕಂದರೆ ಅವ್ರ ಪ್ರತಿಯೊಂದು ಸಿನಿಮಾನೂ ಅಷ್ಟೇ, ಆಗ ಮಾರುತಿ ಥಿಯೇಟ್ರಲ್ಲಿ ನೋಡಿದ್ವಿ, ಈಗ ಗಾಯತ್ರಿ ಥಿಯೇಟ್ರಲ್ಲಿ ನೋಡಿದ್ವಿ, ಆದರೆ ಅವರು ನಮ್ಮ ಜೊತೆಗಿಲ್ಲ. ಅದೊಂದು ದುಃಖ ಅಷ್ಟೆ. ನಾವು ರಿಲೀಸ್ ಆಗಿ 14 ವರ್ಷ ಆದರೂ ಸೇಮ್ ಕ್ರೇಜ್, ಜೈ ಮಕ್ಕಳಮ್ಮ. ಸರ್, ಇದ್ದಾಗ ಎಲ್ಲ ಹೀರೋಗಳು ಸ್ಟಾರ್ಡಮ್ ತೋರಿಸ್ತಾರೆ, ತುಂಬ ಜನಗಳು ತೋರಿಸ್ತಾರೆ, ಹೋದ್ಮೇಲೆ ತೋರಿಸೋದೀಗೆಲ್ಲ ಇವರೊಬ್ರಿಗೆ ಮಾತ್ರ. ಹಂಗೇನೆ 29ಕ್ಕೆ ಮರಿ ಹುಲಿ ಬರ್ತಾ ಇದೆ. ಪ್ರತಿ ಪವರ್ ಸ್ಟಾರ್ ಅಭಿಮಾನಿಗಳು ರಾಜ್ಕುಮಾರ್ ಅಭಿಮಾನಿಗಳು ಇವ್ರು ಹೆಂಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ನಮ್ಮ ಯುವಾರಿ ಕೂಡ ಸಪೋರ್ಟ್ ಮಾಡಿ ಜೈ ಪವರ್ ಸ್ಟಾರ್, ಜೈ ರಾಜವಂಶ. ಸರ್, ಇದು ಫಿಲಮ್ ನೋಡಿದ್ವಿ, ಇವತ್ತು ರಿಲೀಸ್ ಆಗಿದ್ದು ಭಾಳ ಖುಷಿ ಆಗ್ತಿದೆ. ಅಪ್ಪು ಅವರು ನಮ್ಮ ಕಳ್ಕೊಂಡು 2 ವರ್ಷ ಆಯಿತು, ಇವತ್ತು ನೋಡಿ ಭಾಳ ಖುಷಿ ಆಯಿತು. ರಿಯೇಟ್ರಿ ಬಂದಿದ್ದು ನೋಡಿ ಖುಷಿಯಾಗಿ ಭಾಳ, ಇದು ಎಂಟ್ರಿನ ಚೆನ್ನಾಗಿ ತೊಗೊಂಡ್ವಿ ಇವತ್ತು. ಹಂಗೆ ಇವತ್ತು ತುಂಬ ಎಲ್ಲ ಚೆನ್ನಾಗಿ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು. ಸೂರ್ಯ ಡೈರೆಕ್ಷನ್ ಸರ್ ಚೆನ್ನಾಗಿದೆ ಸರ್. ಎಷ್ಟೆಲ್ಲ ನೋಡಿದ್ರು ಯಾವುದು ಅಪ್ಪು ಮೂವಿ ಅವರು ಡೈರೆಕ್ಷನ್ ಮಾಡಿದ್ದು? ಹೌದು ಸರ್, ನೋಡಿ ತುಂಬ ಜನ ಇದ್ರು ಒಳಗಡೆ, ಕ್ರೇಜ್ ಎಲ್ಲ ಚಕ್ಕದಾಗಿತ್ತು. ಒಳಗಡೆ ಎಲ್ಲ ಪಟಾಕಿ ಹೊಡಿದ್ವಿ, ಬ್ಲಾಸ್ಟ್ ಎಲ್ಲ ಇದು ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಸರ್, ಸೆಲೆಬ್ರೇಷನ್ನು ಅವಾಗ್ಲೂ ಮಾಡಿದ್ರು, ಇವಾಗ್ಲೂ ಮಾಡ್ತಿದ್ದಾರೆ. ಬಟ್ ಹೇಳೋದು ಇಷ್ಟೇ ಏನಂದರೆ, ಯಾವಾಗ ರಿಲೀಸ್ ಆದರೂ ಆ ಕ್ರೇಜ್ ಯಾವತ್ತೂ ಎಂಡ್ ಆಗಲ್ಲ. ಯಾಕಂದರೆ ಇಡ ಇರೋದು ನಮ್ಮ ಕರ್ನಾಟಕಕ್ಕೆ ಅದೊಂದೇ ಮಾಸ್ಟರ್ ಪೀಸು. ಎಲ್ಲದಕ್ಕೂ 64 ವಿದ್ಯೆಗೆಲ್ಲ ಇರೋದೊಬ್ಬರೇ ನಮ್ಮ ಬಾಸು. ಸೊ ಇವತ್ತು ಫಿಲಮ್ ನೋಡ್ಬೇಕಾದ್ರೆ ಮತ್ತೆ ಫೀಲ್ ಆಯಿತು, ತುಂಬ ಮಿಸ್ ಮಾಡ್ಕೊಂಡ್ವಿ. ಕೆಲವೊಂದು ಸೀನ್ ನೋಡ್ಬೇಕಾದ್ರೆ ತುಂಬ ಬೇಜಾರಾಯಿತು, ಯಾಕಂದರೆ ಅವ್ರ ಥರ ಮೂವಿ ಮಾಡ್ತಿದ್ದವರು ನಮ್ಮ ಪ್ರಕಾರ ಫ್ಯಾಮಿಲಿಗಳಿಗೆ ಇಷ್ಟ ಆಗೋಂಥವ್ರು ಯಾರೂ ಇರಲಿಲ್ಲ.
ಇವತ್ತು ಅವ್ರ ಫಿಲಮ್ ನೋಡ್ಬೇಕಾದ್ರೆ ನಮಗೂ ಅದು ತುಂಬ ಫೀಲ್ ಆಯಿತು, ಯಾಕಂದರೆ ನಮ್ಮ ಅಪ್ಪು ಬಾಸ್ ಇರಬೇಕಿತ್ತು ಅಂತ. ಆದರೆ ಹಳೆ ಮೂವಿ ನೋಡಿ ಇವತ್ತು ಇಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಇನ್ನೂ ಹೊಸ ಮೂವಿ ಬಂದಿರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರೋದು. ಬಟ್ ಇವತ್ತಂತೂ ಆಫ್ಟರ್ ತುಂಬ ದಿವಸ ಆದಮೇಲೆ ಥಿಯೇಟ್ರಲ್ಲಿ ನೋಡಿ ತುಂಬ ಖುಷಿಯಾಯಿತು. ಹಿಂಗೆ ಅವ್ರನ್ನ ಯಾವಾಗಲೂ ಅವ್ರು ಮಾಡಿರೋ ಒಳ್ಳೆ ಕೆಲಸ ನೆನೆಸ್ಕೊಂಡು ಅವ್ರು ಒಳ್ಳೆತನ ನಾವು ಅಭಿಮಾನಿಗಳು ಮಾಡಿಕೊಂಡು ಪಾಲಿಸ್ಕೊಂಡು ಮುಂದೆ ಹೋಗ್ತಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಪವರ್ ಸ್ಟಾರ್. ಪೋಸ್ಟರ್ ಪುನೀತ್ ರಾಜ್ಕುಮಾರ್ಗೆ, ಅಪ್ಪು ಬಾಸ್ಗೆ, ಅಪ್ಪು ಬಾಸ್ಗೆ. ಸರ್, ಇದು ಫಸ್ಟ್ ಡೇ ಇತ್ತಲ್ಲ 2010 ಬಂದಂಥ ಮೂವಿ, ಫಸ್ಟ್ ಡೇ ಏನು ಸರ್ ಇದು ಕ್ರೇಜ್ ಇತ್ತು ಅದೇ ಕ್ರೇಜ್ ಸರ್. ಅವ್ರಿಗೆ ಯಾವತ್ತು ಕ್ರೇಜ್ ಕಡಿಮೆ ಆಗಲ್ಲ, ಕ್ರೇಜಿಗೆ ಇನ್ನೊಂದು ಹೆಸರು ಅಪ್ಪು ಅವರು. ಸರ್ ಅದೇ ಅದನ್ನಲ್ಲ, ಫಸ್ಟ್ ಡೇ ಕ್ರೇಜ್ ಏನಿದೆ 14 ವರ್ಷದಿಂದ ಏನು ಕ್ರೇಜ್ ಇತ್ತು ಅದೇ ಕ್ರೇಜ್ ಇವತ್ತು. ಇನ್ನೂ 20 ವರ್ಷ ಹೋದ್ರೂ ಅದೇ ಕ್ರೇಜ್ ಇರುತ್ತೆ. ಕರ್ನಾಟಕಕ್ಕೆಲ್ಲ ಇಂಡಿಯಾಗೆ ಅವ್ರ ಒದ್ದೇ ಮಾಸ್ಟರ್ ಪೀಸ್ ಅಪ್ಪು ಅವರು. ಸರ್, ಅಪ್ಪು ಆಕ್ಷನ್ ಡ್ಯಾನ್ಸ್ ನೆವರ್ ಡೈಸ್ ಅಷ್ಟೇ ಒಂದು ಹೇಳ್ತೀನಿ. ಅಪ್ಪು ಆಕ್ಷನ್ ಡ್ಯಾನ್ಸ್ ನೆವರ್ ಡೈಸ್. ತುಂಬ ಮಿಸ್ ಮಾಡ್ಕೊತೀವಿ ನಮ್ಮ ಬಾಸ್ನ. ಬಟ್ ಮತ್ತೆ ತೋರಿಸಿ ಅವ್ರು ಒಳ್ಳೆ ಕೆಲಸ ಮಾಡಿದ್ರು, ಅವ್ರ ನೆನಪುಗಳನ್ನ ಮರುಗಳಿಸ್ತಾವ್ರಿ. ಇದರಿಂದ ಎಲ್ಲರಿಗೂ ಏನಂದರೆ ಒಳ್ಳೆಯದು, ಒಳ್ಳೆ ಅಭಿಪ್ರಾಯ ಬರುತ್ತೆ ನಮ್ಮ ಬಾಸ್ ಥರನೇ ಆಗಬೇಕು ಮುಂದೆ. ಏನಾದರೂ ಮಾಡಬೇಕು, ಸಹಾಯ ಮಾಡೋದಾಗಲಿ, ಎಲ್ಲನೂ ನಮ್ಮ ಬಾಸೇ ಒಂದು ಇನ್ಸ್ಪಿರೇಷನ್ ಅವರಿಗೆ ಎಲ್ರಿಗೂ ಅದೇ. ಬಟ್ ತುಂಬ ಮಿಸ್ ಆಗು, ತುಂಬ ಬೇಜಾರಾಗ್ತಿದೆ. ತುಂಬ ಚೆನ್ನಾಗಿರುತ್ತೆ ಮೂವಿ, ಹಳೆ ಮೂವಿ ತೋರಿಸಿ ಈಗ ಹೊಸ ಬಾಸ್ ಇರ್ತಿದ್ವಿ ಎಷ್ಟು ಖುಷಿ ಪಡ್ತಿದ್ವಿ ಅದು ಗೊತ್ತಿಲ್ಲ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಬಾಸ್. ಬಾಸ್ನ ಮಿಸ್ ಮಾಡ್ಕೊತೀವಿ, ಇದೇ ಥರ ಬಾಸ್ನ ಎಲ್ಲ ಮೂವಿಗಳು ತಿರ್ಗೋ ಬರಬೇಕು ಥಿಯೇಟ್ರಿಗೆ ಅಂತ ನಾವು ಕೇಳ್ಕೊತೀವಿ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಬಾಸ್. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ನಮ್ಮೊಂದಿಗೆ ಇದ್ದಾರೆ ಅನ್ನೋದನ್ನು ಅವ್ರ ಅಭಿಮಾನಿಗಳು ಪ್ರೂವ್ ಮಾಡಿದ್ದಾರೆ. ಮತ್ತೆ ಅದನ್ನು ಅವ್ರ ಬಾಯಲ್ಲೇ ಕೂಡ ಹೇಳಿದ್ದನ್ನು. ಕ್ಯಾಮ್ರಾಮ್ಯಾನ್ ಸುನೀಲ್ ಜೊತೆ ಚನ್ನಬಸವ ಎಂ ಕಿಡ್ದಾಳ್.